ಚುನಾವಣಾ ವರ್ಷದಲ್ಲಿದ್ದೀವಿ ನಾವು ಅಂತ ಅಂದುಕೊಂಡಾಗಿಂದಲೂ ಕೂಡ ಹಾಸನ ಟಿಕೆಟ್ ವಿಚಾರ ಅಥವಾ ಈ ಗೊಂದಲ ಇದೆಯಲ್ಲ, ಇದು ಸಿಕ್ಕಾಪಟ್ಟೆ ಕಾವನ್ನ ಪಡ್ಕೊಂಡಿತ್ತು. ಹಾಸನ ಟಿಕೆಟ್ ಯಾರಿಗೆ ಸಿಕ್ಕಿದ್ರು ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ. ಎರಡನೇ ಪಟ್ಟಿಯಲ್ಲಿ ಹಾಸನ ಅಭ್ಯರ್ಥಿ ಹೆಸರು ಬಿಡುಗಡೆ ಮಾಡ್ತಾರೆ. ಹಾಸನ JDS ಟಿಕೆಟ್ ಆಕಾಂಕ್ಷಿ HP ಸ್ವರೂಪ್ ಮಾತನಾಡಿದ್ರು. ಹಾಸನದಲ್ಲಿ ಈ ಬಾರಿ JDS ಗೆಲುವು ಸಾಧಿಸುತ್ತೆ, 100ಕ್ಕೆ 100 ಭಾಗ JDS ಗೆಲ್ಲುವುದರಲ್ಲಿ ಅನುಮಾನವೇ ಇಲ್ಲ. ಹಾಸನ JDS ಟಿಕೆಟ್ ಆಕಾಂಕ್ಷಿ HP ಸ್ವರೂಪ್ ಮಾತನಾಡಿದ್ರು. ನಮ್ಮ ಸ್ನೇಹಿತರು ಹಾಗೂ ಮತ್ತೆಲ್ಲ ನಮ್ಮ ಕುಟುಂಬ ವರ್ಗದವರು ಎಲ್ಲ ಒಂದು ಖುಷಿಯಿಂದ ಎಲ್ಲ ಆಚರಣೆ ಮಾಡ್ತೀವಿ. ಈಗ ಚುನಾವಣೆ ಹತ್ರ ಬಂದಿರೋದ್ರಿಂದ ನೀತಿ ಸಂಹಿತೆ ಜಾರಿಯಾಗಿದೆ, ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ನೇಹಿತರು ಬಂದಿರಲಿಲ್ಲ. ಆದರೂ ಕೂಡ ಎಲ್ಲರೂ ಸ್ನೇಹಿತರೆಲ್ಲ ಕುಟುಂಬದಲ್ಲಿ ಒಗ್ಗಟ್ಟಾಗಿ ಒಂದು ಕೇಕ್ ದೇವಸ್ಥಾನದಲ್ಲಿ ಹೋಗಿ ನಾವು ಪೂಜೆ ಸಲ್ಲಿಸ್ಕೊಂಡಿದ್ದೆ. ಒಳ್ಳೇದಾಗಲಿ ಸ್ನೇಹಿತರಿಗೆ ಎಲ್ಲರೂ ಒಳ್ಳೇದಾಗಲಿ ಅಂತ ಬಂದಿದ್ದೀವಿ ಕೇಳ್ಕೊಂಡು ಭಜನೆಯಲ್ಲಿ ಗಮನಿಸಿದೆ. ಆದರೆ ಅಂತಿಮವಾಗಿ ವರಿಷ್ಠ ದೇವೇಗೌಡರು ರೇವಣ್ಣ ಸಾಹೇಬ್